ಬಸವ ಟಿವಿಯ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು ಆತ್ಮೀಯ ಬಂಧುಗಳೇ ನಿಮ್ಮನ್ನೆಲ್ಲ ಇಂದಿನ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂಥ ಕೃತಿಗಳನ್ನು ಇಲ್ಲಿ ಕೈನಲ್ಲಿ ಮಾಡತಕ್ಕಂಥ ಹಲವಾರು ಚಮತ್ಕಾರಗಳನ್ನು ಈಗಾಗಲೇ ತಾವು ನೋಡಿದ್ದೀರಿ ಇಂದೂ ಸಹ ಒಂದು ಚಮತ್ಕಾರವನ್ನು ನಿಮಗೆ ತೋರಿಸ್ತೇವೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ನೋಡಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ಕಲ್ಯಾಣವೇ ಒಂದು ಪ್ರಣತಿ ಅಂತ ಹೇಳ್ತಾರೆ ಒಂದು ದೀಪ ಭಕ್ತಿ ರಸ ಅಂತಕಂತ ಎಣ್ಣೆಯನ್ನು ತೈಲವನ್ನು ಅದಕ್ಕೆ ಹಾಕಿ ಆಚಾರವೆಂಬ ಬತ್ತಿಯಲ್ಲಿ ಆ ಬತ್ತಿಯನ್ನು ಆಚಾರ ಅಂತಕಂತ ದೃಷ್ಟಿಯಲ್ಲಿ ಹೇಳ್ತಾರೆ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಲು ಆ ಬತ್ತಿಗೆ ಬಸವಣ್ಣ ಅಂತಕಂತ ಜ್ಯೋತಿಯನ್ನು ಮುಟ್ಟಿಸಿದ್ರೆ ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಪ್ರಕಾಶಮಾನವಾಗಿ ಉರಿಯುತ್ತಾ ಇತ್ತಂತೆ ಆ ಕಾಲದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಜನಗಳಿಗೆ ಆ ಪ್ರದೇಶಕ್ಕೆ ಅವರ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂತಕಂತದನ್ನ ಅಲ್ಲಮ ಪ್ರಗಳು ಎಷ್ಟು ಸರಳವಾಗಿ ತಿಳಿಸಿದ್ದಾರೆ ಅಂದ್ರೆ ಈಗಷ್ಟೇ ಆ ವಚನವನ್ನು ನಿಮ್ಮ ಮುಂದೆ ಹೇಳಿದೆ ಇಂದಿನ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಒಬ್ಬ ಮಹತ್ತರವಾದಂತ ಹಿರಿಯ ಶರಣರು ಆದಂತ ಶ್ರೀಮತಿ ಚಂದ್ರಮತಿಯವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಅಮ್ಮ ನಿಮಗೆ ಶರಣು ಶರಣಾರ್ಥಿಗಳು ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ತಮಗೆ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಶರಣೆ ಚಂದ್ರಮತಿಯವರು ಇವತ್ತು ಬತ್ತಿಯನ್ನು ಹೇಗೆ ಮಾಡಬೇಕು ಒಂದು ಪ್ರಣತಿ ಅಥವಾ ದೀಪವನ್ನು ಉರಿಸಬೇಕಾದ್ರೆ ಬತ್ತಿಯನ್ನು ಯಾವ ಯಾವ ಪ್ರಕಾರಗಳಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂತ ಒಂದು ಈ ತಯಾರಿಕೆ ಬತ್ತಿಯನ್ನು ಹೇಗೆ ತಯಾರು ಮಾಡೋದು ಅನ್ನೋ ವಿಚಾರವಾಗಿ ನಿಮ್ಮೊಂದಿಗೆ ಅವರ ಕೆಲಸವನ್ನು ಅವರ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಅಮ್ಮ ತಾವು ಯಾವ ಊರಿನಲ್ಲಿ ನಿಮ್ಮ ಜನನ ಆಯಿತು ಬಸವನು ಬಾಗೇವಾಡಿ ಓ ಬಸವಣ್ಣನವರ ಹುಟ್ಟಿದ ಊರಿನಲ್ಲೇ ತಾವು ಕೂಡ ಜನಿಸಿದ್ದೀರಿ ನಿಮ್ಮ ತಾಯಿ ತಂದೆಗಳು ತಾಯಿ ತಂದೆ ತಂದೆಯವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ನಮ್ಮ ತಾಯಿಯವರು ಹೌಸ್ ತಾವು ಎಲ್ಲಿವರೆಗೂ ಓದ್ಕೊಂಡಿದ್ದೀರಿ ಎಸ್ಎಸ್ಎಲ್ಸಿ ವರೆಗೂ ಓದ್ಕೊಂಡಿದ್ದೀರಿ ಈ ಬತ್ತಿ ಮಾಡತಕ್ಕಂತ ವೈವಿಧ್ಯಮಯವಾದಂತ ಕಾರ್ಯಕ್ರಮಗಳನ್ನು ನೀವು ನಿರೂಪಿಸಿಕೊಂಡು ಬಂದಿದ್ದೀರಿ ಇದನ್ನೆಲ್ಲ ಹೇಗೆ ಕಲಿತುಕೊಂಡ್ರಿ ಇದು ಒಬ್ಬರು ಹೇಳ್ಕೊಟ್ರು ಅವರು ತೋರಿಸಿದ್ರು ಈ ತರ ಮಾಡು ಅಂತ ನಾನು ಬೇರೆ ಟೈಪ್ ಮಾಡ್ತಾ ಇದ್ದೆ ಮೊದಲು ರೊಟ್ಟಿಗೆ ಸುತ್ತುತ್ತಾ ಇದ್ದೆ ರೊಟ್ಟಿಗೆ ಸುತ್ತಿ ಅದನ್ನು 108 ಎಳೆ ಮಾಡ್ತಾ ಇದ್ವಿ ಅದು ಸ್ವಲ್ಪ ಕಷ್ಟಕರ ಅದಕ್ಕೂ ನಮ್ಮ ಮನೆಗೆ ಒಬ್ರು ಯಾರೋ ಬಂದಿದ್ರು ಅವರು ನನಗೆ ಆ ತರ ಮಾಡಬೇಡ ಈ ತರ ಮಾಡು ಅಂತ ತೋರಿಸ್ಕೊಟ್ರು ಸರಿ ಹಾಗಾದ್ರೆ ಈ ಬತ್ತಿಯನ್ನು ತಯಾರು ಮಾಡಬೇಕಾದ್ರೆ ಏನೆಲ್ಲ ಸಲಕರಣೆಗಳು ಬೇಕು ಮೂಲಭೂತವಾಗಿ ಏನಿಲ್ಲ ಹತ್ತಿ ಮೇನ್ ಹತ್ತಿ ಕ್ಲೀನ್ ಮಾಡ್ಕೊಂಡು ಇಟ್ಟಿರ್ಬೇಕು ಒಂದು ಪರ್ಕೆ ಕಡ್ಡಿ ಒಂದು ಪೆನ್ ಈ ತರ ಇಂಕ್ ಪೆನ್ನೇ ಬೇಕು ಈ ತರ ಪೆನ್ ಇವೆರಡರಿಂದ ಈ 108 ಎಳೆ ಬತ್ತಿ ಮಾಡಬಹುದು ಆಮೇಲೆ 1008 ಎಳೆ ಬತ್ತಿನೂ ಮಾಡಬಹುದು ಅದಕ್ಕೆ ಪರ್ಕೆ ಕಡ್ಡಿ ಏನು ಬೇಕಾಗಿಲ್ಲ ಈ ಎಳೆನೇ ಸ್ವಲ್ಪ ದಪ್ಪ ತಕ್ಕೊಂಡು ಇದನ್ನ ಮಾಡಬಹುದು ಈ ಫಿನಿಶಿಂಗ್ ಎಲ್ಲ ತೋರಿಸ್ಕೊಡ್ತೀನಿ ಇದಕ್ಕೆ ನೀರನ್ನು ಉಪಯೋಗಿಸ್ತೀರಾ ಹಾ ನೀರು 1 ಡ್ರಾಪ್ ಹಾಲು ಹಾಕ್ತೀವಿ ಅದರಲ್ಲಿ ಅಷ್ಟೇ ಇನ್ನೇನಿಲ್ಲ ಬರೀ ನೀರು ನೀವು ಎಷ್ಟೇ ನೀರು ತಗೊಂಡ್ರು ಅದಕ್ಕೆ ಒಂದು ಹನಿ ಹಾಲನ್ನು ಹಾಕ್ತೀರಿ ಯಾವುದೇ ಹಾಲಾದರೂ ಪರವಾಗಿಲ್ಲ ಹಾಗಾದ್ರೆ ಇದನ್ನ ಈ ಈ ಹತ್ತಿಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದ್ರಲ್ಲಿ ಬೀಜ ಇರುತ್ತೆ ಕಸ ಇರುತ್ತೆ ಹೇಗೆ ಮಾಡಬೇಕು ನಾವು ಮೊದಲು ಹತ್ತಿ ತಂದು ನಾವು ಮೊದಲು ಕ್ಲೀನ್ ಮಾಡೋ ಕೆಲಸನೇ ಮೊದಲು ಕಸರು ತೆಗೆದು ಎಲ್ಲ ಕಸರು ತೆಗೆದು ಇಟ್ಕೊಂಡು ನಂತರ ಒಂದು ಸ್ವಲ್ಪ ದಿನ ಕಾಳು ತೆಗಿತೀವಿ ಕಾಳು ತೆಗೆದು ಆಮೇಲೆ ಈ ತರ ಹಿಂಜಿ ಹಿಂಗೆ ನಾನು ಕಸರು ಇದ್ರೆ ಶುದ್ಧ ಮಾಡಿ ಕಣ್ಣಿಗೆ ಕಾಣ್ಲಾರ್ದಂತದ್ದು ಕೂಡ ಇರುತ್ತೆ ಇದ್ರಲ್ಲಿ ಕಾಣ್ಲಾರ್ದಂತ ಇದ್ದಾಗ ಈ ತರ ನಾವು ಎಳೆ ತೆಗೆಯುವಾಗ ಕೈಗೆ ಸಿಗುತ್ತೆ ಕೈಗೆ ಸಿಕ್ಕಾಗ ಹಿಂಗ ಅದನ್ನ ತಕೊಂಡು ಆ ಕಸರನ್ನ ಹಿಂಗ ತೆಗೆದು ಕಟ್ ಆಗುತ್ತೆ ಅದನ್ನ ಮತ್ತೆ ಈಗ ಒದ್ದೆ ಕೈನಲ್ಲಿ ಇದನ್ನ ಹತ್ತಿ ಹಚ್ಚಿ ಅದು ಅಟ್ಯಾಚ್ ಮಾಡ್ಕೋಬಹುದು ಮತ್ತೆ ನೂಲು ತೆಗೆದು ಮುಂದುವರಿಸಬಹುದು ಇದನ್ನ ಎಷ್ಟು ವರ್ಷಗಳಿಂದ ತಾವು ಈ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀರಿ 20 ವರ್ಷದಿಂದ ಮಾಡ್ತಾ ಇದ್ದೀನಿ ಇದು ನಿಮ್ಮ ಮನೆ ಪೂರ್ತಿ ಮಾಡ್ತೀರಾ ಅಥವಾ ಕಮರ್ಷಿಯಲ್ ಆಗಿದ್ದೀರಾ ಅಂತ ಕಮರ್ಷಿಯಲ್ ಇಲ್ಲ ನಿಮ್ಮ ಮನೆ ಪೂರ್ತಿ ನಮ್ಮ ಮನೆಗೆ ಗೊತ್ತಿರೋರೆಲ್ಲ ಬಂದವರು ತಗೊಂಡು ಹೋಗ್ತಾರೆ ನಿತ್ಯ ದೇವರ ಪೂಜೆಗೆ ಹಬ್ಬ ಹರಿದಿನಗಳಲ್ಲಿ ಎರಡು ಈ 108 ಎಳೆ ಅದಲ್ಲ ಇದು 108 ಎಳೆ ಇದು ಅಂತದ್ದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಿಂಗಳಿಗೆ ಇಷ್ಟು ತುಪ್ಪ ಅಂತ ಹಾಕಿ ಅದರೊಳಗೆ ನೆನೆಸಿಬಿಡ್ತೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯಾವುದು ಹೆಂಗ ದೇವರ ಅನುಕೂಲ ಮಾಡ್ಕೋ ಎಲ್ಲ ಯಾವತ್ತಾರು ಒಂದಿನ ಆದ್ರೂ ಜಾಸ್ತಿ ತುಪ್ಪ ಹಾಕಿ ನಿತ್ಯ ಪೂಜೆಗೆ ನಿಮ್ಮ ಮನೆಯಲ್ಲಿ ನೀವೇ ಮಾಡಿದಂತ ಬತ್ತಿಗಳನ್ನ ಉಪಯೋಗಿಸ್ತೀರಿ ಯಾರಾದ್ರೂ ನನ್ನಂತವ್ರು ಕೇಳಿದ್ರೆ ಮಾಡ್ಕೊಡ್ತೀರಾ ಅಪರೂಪಕ್ಕೆ
ಬಹಳ ಸಂತೋಷ. ಇದನ್ನ ಹೇಗೆ ನೂಲ್ ತೆಗಿಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ತೋರಿಸ್ತೀನಿ. ಸೊ ನಿಮ್ಮ ನೀರು, ನೀರಲ್ಲಿ ಒಂದು ಡ್ರಾಪ್ ಹಾಲು ಅಷ್ಟು ಹಾಕೊಂಡು ಈ ಕೈನ ಹಿಂಗೆ ಒದ್ದೆ ಮಾಡಿಕೊಂಡು ಈ ತರ ಹಿಡಿದ್ರೆ ಅದು ಇದು ನೀರಿನಿಂದ ಸ್ವಲ್ಪ ಶಕ್ತಿ ಬರುತ್ತೆ ಅದಕ್ಕೆ ಹತ್ತಿಗೆ, ಅದು ಕೀಳೋದಿಲ್ಲ, ಗಟ್ಟಿಯಾಗುತ್ತೆ. ಗಟ್ಟಿ ಬರ್ತನೋ ಹಿಂಗೆ ಈ ತರ ಸ್ವಲ್ಪ ಏನಾನ ಡೌಟ್ ಬಂದ್ರೆ ತೆಗೆದು ಬಿಡ್ಬೇಕು, ಅದನ್ನ ತೆಗೆದು ಮತ್ತೆ ಒದ್ದೆ ಕೈ ಮಾಡಿಕೊಂಡು ಈ ತರ ಎಳೆ ತೆಗಿಬೇಕು. ನಮ್ಮ ನಿಮ್ಮ ಬಾಲ್ಯ ಮತ್ತೆ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೆಯಿತು? ಎಲ್ಲ ಬಸವನ ಬಾಗೇವಾಡಿ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತೀರಾ? ಏನಂತದು ಏನು ಇಲ್ಲ ರೀ, ಮಕ್ಕಳು ಎರಡು ಅಲ್ಲಿ ಒಂದಷ್ಟು ವರ್ಷ ಇದ್ವಿ, ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ್ವಿ, ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಯ್ತು, ಅವರೆಲ್ಲ ಇಲ್ಲೇ ಕೆಲ್ಸಕ್ಕೆ ಸೇರಿದ್ರು, ಇಲ್ಲೇ ಇತ್ತು. ನಿಮ್ಮ ನಿಮ್ಮ ಪತಿ ದೇವರು ಏನು ಕೆಲಸ ಮಾಡ್ತಾ ಇದ್ರು? ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ರಿಟೈರ್ಡ್ ಆದರು. ಎಲ್ಲಿ? ಅಲ್ಲೇ ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆ. ಫಸ್ಟ್ ಮೆಡಿಕಲ್ ಆಫೀಸರ್ ಆಗಿದ್ರು, ಎಲ್ಲ ಇಂಡಿ. ಆ ನಂತರ ಪ್ರಮೋಷನ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಅಲ್ಲೇ ಸರ್ಜನ್ ಆಗಿ ಅಲ್ಲೇ ರಿಟೈರ್ಡ್ ಆಗಿ ಲಾಸ್ಟ್ ಅಲ್ಲಿ ಬಂದ್ರು, ಬೆಂಗಳೂರಿಗೆ ಬಂದ್ರು. ಬೆಂಗಳೂರು ಬೆಂಗಳೂರಿಗೆ ಮಕ್ಕಳ ಉನ್ನತ ವ್ಯಾಸಂಗಕ್ಕೋಸ್ಕರ ಇಲ್ಲಿಗೆ ಬಂದ್ರ? ಮತ್ತೆ ಅವರು ರಿಟೈರ್ ಆಯ್ತಲ್ಲ. ಓ, ರಿಟೈರ್ ಆದ್ಮೇಲೆ ಹುಟ್ಟಿದೂರಿಗೆ ಬರ್ಬೇಕಲ್ಲ. ಓ, ಯಜಮಾನ್ರದ್ದು ಬೆಂಗಳೂರು, ನಿಮ್ಮದು ಬಸವನ ಬಾಗೇವಾಡಿ. ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ? ಅವ್ರದ್ದು ಮೊದ್ಲಿಂದಾನು ಇಲ್ಲೇ ಹುಟ್ಟದವ್ರಲ್ಲ, ಇಲ್ಲೇ ಮನೆ ಇತ್ತು, ಅದನ್ನೇ ಮತ್ತೆ ಬೇರೆ ಟೈಪ್. ಇವಾಗ ಅಂದ್ರೆ ಬಸವನ್ ಬಾಗೇವಾಡಿಯ ನಿಮ್ಮ ಸಂಬಂಧಿಗಳ ಸಂಪರ್ಕ ಈಗಲೂ ಇದೆ? ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ? ನೋಡಿ, ಇದು ಎಳೆ ಇಲ್ಲಿ ಕಟ್ ಮಾಡಿದೀನಿ. ಈಗ ಇದಕ್ಕ ಒಂದು ಇದಕ್ಕೆ ಅಡ್ಡ ಎಳೆ ಬರ್ಬೇಕು, ಇದಕ್ಕ ಹಿಂಗ ಅಡ್ಡ ಎಳೆ ಬರ್ಬೇಕು, ಅದು ಸ್ವಲ್ಪ ತಿಕ್ಕ ತಗೋಬೇಕು, ಅದನ್ನ ದಪ್ಪ ತಗೋಬೇಕು, ಅದನ್ನ ಕೀಳ್ಬಾರ್ದು, ಅದ್ರ ಮೇಲೆ ಇದನ್ನ ಸುತ್ತಬೇಕಾಗುತ್ತೆ. ಇದು ದಪ್ಪದಾಗಿತ್ತೀನಿ. ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರಿ ಅಂದ್ರೆ ಇದನ್ನ? 20 ವರ್ಷ. 20 ವರ್ಷದಿಂದ ಸತತವಾಗಿ. ಸತತವಾಗಿ. ಸೋ ನಿಮ್ಮ ಮನೆಗೆ ಬತ್ತಿ ಬೇಕಂತ ಅಂದ್ರೆ ನೀವು ಕೊಂಡ್ಕೊಳ್ಳೋದೇ ಇಲ್ಲ, ನೀವೇ ತಯಾರ ಮಾಡೋದು? ಯಾವತ್ತೂ ಕೊಂಡ್ಕೊಳ್ಳೋದಿಲ್ಲ. ಸಣ್ಣ ವಯಸ್ಸಾಗಿದ್ದಾಗೂ ಬೇರೆ ತರ ಮಾಡ್ತಾ ಇದ್ವಿ. ಇವಾಗ ನ್ಯಾಚುರಲಿ ಎಲ್ಲರೂ ಮಾಡ್ತಾರಲ್ಲ ಆ ತರ ಹೂ ಬತ್ತಿ, ಅದು ಕಡ್ಲೆ ಬತ್ತಿ ಅಂತೀವಿ, ಅದು ಮತ್ತೆ ಉದ್ದ ಬತ್ತಿ, ಕಡ್ಡಿ ಬತ್ತಿ, ಅದು ಎಲ್ಲ ಮಾಡ್ತೀನಿ. ನಾವು ಸುಮಾರು ಅಂಗಡಿಗಳಲ್ಲಿ, ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಇದ್ದಂಥ ಸಂದರ್ಭದಲ್ಲಿ ಬತ್ತಿಗಳನ್ನ ಕೊಂಡ್ಕೊಳ್ತೀವಿ. ಆದರೆ ಇಷ್ಟು ಇಷ್ಟು ಸಣ್ಣ ಎಳೆ ಇರೋದಿಲ್ಲ, ಇರೋದೇ ಅದೇ. ಈಗ ನಾನು ಇದೇನು ಇದಕ್ಕೆ ಅಡ್ಡ ಬೇಕು ಅಂತ ತೆಗಿತಾ ಇದ್ದೀನಲ್ಲ, ಇಷ್ಟು ದಪ್ಪ ಎಳೆ ತೆಗಿತಾರೆ, 108 ಎಳೆ ಈ ದಪ್ಪ ತೆಗಿತಾರೆ ಎಲ್ಲರೂ. ನಾನು ನೋಡಿದ್ದೀನಿ, 10 ರೂಪಾಯಿಗೆ ಒಂದು ಬತ್ತಿ ನಾನು ಅಲ್ಲಿ ನೋಡಿದೀನಿ ಅಂಗಡಿ ಒಳಗ. ಆದ್ರೆ ಇಷ್ಟು ದಪ್ಪ ಎಳೆ ತೆಗೆದು 108 ಬಾರಿ ಸುತ್ತಿ ಮಾಡ್ತಾರೆ, ಅದು 108 ಇಷ್ಟು ದೊಡ್ಡ ಬತ್ತಿ ಬರುತ್ತೆ ಒಂದು ಬಟ್ಲ ತುಂಬಾ. ಹೌದಮ್ಮ, ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಈ ಹತ್ತಿಯನ್ನ ಬೆಳೀತಾರೆ? ಇದೆ ನಮ್ಮ ಕಡೆ ಲಕ್ಷ್ಮಿ ಹತ್ತಿ, ಜೈಧರ ಹತ್ತಿ ಅಂತ ಸಿಗುತ್ತೆ. ನೀವು ಊರಿನಿಂದ ಈ ಹತ್ತಿಯನ್ನ ತರ್ತೀರಾ? ಊರಿಂದಾನೆ ತರ್ತೀರಿ? ತಂದು ಅದನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಕ್ಲೀನ್ ಮಾಡ್ತೀವಿ. 3 ತಿಂಗಳಾಯ್ತು ಮೊನ್ನೆ ಕ್ಲೀನ್ ಮಾಡಕ್ಕ, ಒಂದು ಸಿಮೆಂಟ್ ಮುಟ್ಟೆ ಹತ್ತಿ ತಂದೆ, 3 ತಿಂಗಳು ಕ್ಲೀನ್ ಮಾಡಿದ್ದೇನೆ. ಇವಾಗ ನೀವು ಪ್ರಾರಂಭ ಮಾಡಿದ್ರಲ್ಲ, ಇದು ಎಷ್ಟು ಹೆಳೆ ಬತ್ತಿಯನ್ನ ಮಾಡ್ತೀರಿ? ಇದು 108 ಹೆಳೆ. 108 ಹೇಳಿ, 108 ಬಾರಿ ಸುತ್ತೀನಿ ಈಗ. ಇದು ನೋಡಿ, ಇದನ್ನ ಜೋಡಿಸ್ಕೊಂಡು ತೋರಿಸಿ, ತೋರಿಸಿ ಹಾಕಿ ಇದನ್ನ ಜೋಡಿಸಿ ಈ ತರ ಸ್ವಲ್ಪ ಇದನ್ನ ಒದ್ದೆ ಮಾಡ್ಕೊಂಡು ಇದನ್ನ ಹಿಂಗ್ ಮಾಡ್ಬೇಕು. ಇದು ಅಡ್ಡ ದಾರ ಅಂತ, ಇದಕ್ಕ ಇದಕ್ಕೆ ಹಿಂಗ್ ಸುತ್ತಬೇಕು, ಹಿಂಗ್ ಸುತ್ತಬೇಕು ಈ ತರ ಸುತ್ತಿ. ಇದಕ್ಕ ಈ ಎಳೆ ಏನಿಟ್ಟಿದ್ದೀನಲ್ಲ, ಇದರಿಂದ ಇದ್ರ ಮ್ಯಾಲ ಇಟ್ಟು ಸುತ್ತಬೇಕು. ಇದು ನೋಡಿ ಅಟ್ಯಾಚ್. ಇದು ಈಗ ನಿಮಗೆ 108 ಎಳೆ ಅಂತ ನಿಖರವಾಗಿ ಹೇಗೆ ಗೊತ್ತಾಗುತ್ತೆ ನೋಡಿ? ಈಗ ಹಿಂಗ 1, 2, 3, 4, 5 ಆ ತರ 5. ಪೆನ್ ಇಲ್ಲದೆ ಈ ಗಾತ್ರದ ಯಾವ್ದಾದ್ರು ಒಂದು ಕಡ್ಡಿನಲ್ಲಾದ್ರೂ ಮಾಡ್ಬೋದಾ? ಈಗಾಗಲೇ 90 ಸುತ್ತು ಸುತ್ತಿದ್ದೀರಿ, ಇನ್ನು ಎಷ್ಟು ಸುತ್ತು ಸುತ್ತಬೇಕು? ಈಗ ಇನ್ನು 18. 18 ಒಟ್ಟು 101. 108. 108. 108ಕ್ಕೆ ನಾನು 20 ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಎರಡೆಳೆ ಜಾಸ್ತಿ ಇರಬೇಕು, ವಿನಃ ಕಡಿಮೆ ಬರಬಾರ್ದು. ಮಾಡಿ ಮುಂದುವರಿಸಿ. 91 ಆಯ್ತರಾ?
ಈಗ ಒಂದಷ್ಟು ಎಳೆ ಜಾಸ್ತಿ ಹಾಕಿದಿರಿ, ಕಡಿಮೆ ಇರಬಾರದು. ಇದು ಸುತ್ತಿದ ನಂತರ ಏನ್ ಮಾಡಬೇಕು? ಇದನ್ನ ಮಾಡ್ತೀನಿ, ಫಿನಿಶ್ ಮಾಡ್ತೀನಿ. ಇದಿಷ್ಟು ಹಚ್ಕೊಂಡು ಇದನ್ನ ತೆಗಿಬೇಕು. ಆಚೆ ಬಂದ್ಬಿಡತ್ತೆ ಅನ್ನೋ ಉದ್ದೇಶ. ಎರಡು ಎಳೆಯನ್ನ ಗಂಟು ಹಾಕ್ತೀರಾ? ಹತ್ತುದಿ ಅಂದ್ರೆ ಈ ತರ ಬತ್ತಿ ಮಾಡ್ಲಿಕ್ಕೆ ಮೂರ್ ಗಂಟೆ ಹಾಕ್ತೀನಿ. ಅದೊಂದು ಹೂವು ಫ್ಲವರ್ ತರ ಆಗುತ್ತೆ. ಇದನ್ನ ಸೇರಿಸ್ಕೊಂಡು ಇದನ್ನ ಇದ್ರೊಳಗೆ ಇಟ್ಟು ಈ ಕಡ್ಡಿಲೆ ಹಿಂದ ತಗೋಬೇಕು. ಹಿಂಭಾಗದಿಂದ ಆಚೆ ತಕ್ಕೋಬೇಕು. ಒಂದ್ ಸೈಡ್ ಅದು ಕೂಡ ಈ ಎಳೆಗಳಿಗೆ ಸಮ ಬರಬೇಕು. ಹಿಂದೆ ಅಷ್ಟು ಬಿಟ್ಟು ಎಳ್ಕೋಬೇಕು ಒಳಗಡೆ. ಓ, ಅದಕ್ಕೆ ಈಕ್ವಲೆಂಟ್ ಆಗಿ ನೀವು ಬಿಟ್ಟು ಉಳಿದದ್ದನ್ನ ಆಚೆ ತಕ್ಕೋಬೇಕು. ಇದ್ರೊಳಗೆ ಮತ್ತೆ ಒಂದು ಸಣ್ಣ ಬತ್ತಿ ಟೈಪ್ ಮಾಡ್ತೀವಿ. ಇದ್ರೊಳಗೆ ಒಂದು ಸಣ್ಣ ಬತ್ತಿ ಟೈಪ್ ಮಾಡಿ ಇದನ್ನ ಅದ್ರ ಸಪೋರ್ಟ್ ತಗೊಳ್ತೀವಿ. ಮೊದಲು ನಾವು ಇದೇ ಬತ್ತಿ ಮಾಡ್ತಾ ಇದ್ವಿ. ಹೌದು. ಅದನ್ನೇ ನಾವು ಎಣ್ಣೆ ಬಟ್ಟಲಲ್ಲಿ ಇಟ್ಬಿಟ್ಟು ಹಚ್ತೇವೆ ದೇವಸ್ಥಾನಗಳೆಲ್ಲ. ಅದನ್ನು ಮಾಡ್ಕೊಡ್ತಾರೆ. ಹೌದು, ಅದೇ ಮಾಡ್ತಾ ಇತ್ತು. ನೋಡಿ, ಇಲ್ಲಿ ಒಂಚೂರು ಕಸರು ಕಾಣ್ತಾ ಇತ್ತು ನೋಡ್ರಿ. ಇದನ್ನ ತೆಗೆದು ಬಿಡ್ಬೇಕು. ತೆಗ್ದೇ ಬಿಡೋದೇ ಅಲ್ಲ, ಎಲ್ಲೂ ಕಸರು ಕಾಣ್ಬಾರ್ದು, ಸ್ವಲ್ಪ ಕೂಡ ಕಾಣ್ಬಾರ್ದು. ಇದು ಇದೇ ಫಿನಿಶಿಂಗ್ ಇದ್ದದ್ದು. ಈಗ ಈ ತರ ಬತ್ತಿಯನ್ನ ನುಲ್ದ್ರಲ್ಲ, ಇದನ್ನ ಏನ್ ಮಾಡ್ತೀರಿ? ಇದನ್ನ ನೋಡಿ, ಇದ್ರ ಜೋಡಿ ತಗೋಬೇಕು. ಆ ಕಡ್ಡಿನಲ್ಲಿ ಹತ್ತಿ ಆಚೆ ಬರೋ ತರ ತಳ್ಬೇಕು. ಹಿಂದ್ ಬಂದ್ಮೇಲೆ ಇದನ್ನ ಕರೆಕ್ಟಾಗಿ ಹೇಳ್ಕೊಂಡು ಅದು ಆಚೆ ಬರೋದಿಲ್ಲ. ಇದನ್ನು ಇದು ಸೇರಿಸಿ ಸೇರಿಸಿ ಅದನ್ನು ಕೂಡ ಬೆರಳಿನಲ್ಲಿ ಇದನ್ನು ಸೇರಿಸಿ ಇದು ನೋಡಿ ಹಿಂಗ್ ಬರ್ಬೇಕು. ಹಿಂಗ್ ಬರುತ್ತೆ. ಬೇರೆ ಹತ್ತಿ ತಗೊಂಡು ಅದಕ್ಕೆ ಸಪೋರ್ಟ್ ಆಗಿ ಮಾಡ್ಬೇಕು. ನಮ್ಗೆ ದಪ್ಪ ಬೇಕಾದ್ರೆ ದಪ್ಪ, ಎಷ್ಟು ಸೈಜ್ಗೆ ಬೇಕಾದ್ರೂ ಮಾಡ್ಕೋಬಹುದು. ಇದು ಒಂದೈದು ಪರ್ಕೆ ಕಡ್ಡಿ ಬೇಕಾಗಿರೋದು. ಆಮೇಲೆ ಇದು 1008 ಎಳೆ ಅವಕ್ಕೆಲ್ಲ ಏನು ಬೇಕಾಗಿಲ್ಲ. ಸರಿ ಸರಿ. ಈ ತರ ಕಸರು ಏನನ್ನ ಇದ್ರೆ ತಕ್ಷಣ ತೆಗೆದು ಬಿಡ್ಬೇಕು, ಇಲ್ಲಾಂದ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ. ಕಸರು ಇದ್ರೆ ದೇವ್ರಿಗೆ ಕಸ ಹಾಕ್ದಂಗೆ ಶುದ್ಧವಾದಂತ ದೇವ್ರ ಕೆಲಸ ಅಂದ್ಮೇಲೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕು, ಇಂಟ್ರೆಸ್ಟ್ ಇರಬೇಕು. ಇದು 108 ಇದು ಅಷ್ಟೇ ಅಲ್ವಾ? ಅದು ಸೇಮ್, ಎರಡು 108 ಎಳೆ. ಅದನ್ನ ನೋಡಿ ನೋಡೋಣ. ಇಲ್ಲಿ ಇಡಿ, ಇದು 108 ಎಳೆ. ಇದನ್ನ ನಾವು ಹಣತೆಗೆ ಹಾಕ್ಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ, ಇಷ್ಟು ದೊಡ್ಡ ಹಣತೆ ಇದ್ರೂ ಅದ್ರ ತುಂಬಾ ಹಾಕಿದ್ರೆ ಬೆಳಗಿನ ತನಕ ಉರಿತಾನೆ ಇರುತ್ತೆ. ಓ, ಬೆಳಕನ್ನ ಕೊಡ್ತಾನೆ. ಇದು ಸೇಮ್ ಎಳೆ ತೆಗೆದು ಇದು 350 ಸಲಿ ಅದೇ ಪೆನ್ ನಲ್ಲಿ ಇದಕ್ಕೆ ಹೇಗೆ ಮಾಡಿದ್ರಿ ಅದೇ ರೀತಿನಲ್ಲಿ 350 ಸಲಿ ಅದೇ ತರ ಅಡ್ಡ ದಾರ ದಪ್ಪ ದಾರ ಇದು ಸ್ವಲ್ಪ ದಪ್ಪ ತೆಗಿಬೇಕು. ಅದೇ ಕಾಟನ್ ನಲ್ಲೇನೆ ಎಲ್ಲಾನು ಕಾಟನ್ ನಲ್ಲೇನೆ ಈ ತರ ಮೂರ್ ಮಾಡ್ಕೊಂಡ್ರೆ ಇದು 1008 ಎಳೆ ಆಗುತ್ತೆ. ಇದನ್ನು ಒದ್ದೆ ಮಾಡ್ಕೋಬೇಕು. ಇದು ಒಣಗಿದೆಯಲ್ಲ ನಿನ್ನೆ ಮಾಡಿದ್ಕೆ, ಮೂರನ್ನ ಸೇರಿಸಿದ್ರೆ ಮೂರು ಸೇರಿಸ್ತೀನಿ 1008 ಎಳೆ ಆಗುತ್ತೆ. 1008 ಒಟ್ಟಿಗೆ ಸೇರಿಸ್ಬಿಡ್ತೀನಿ. ಇದು ದಪ್ಪ ಇರೋದ್ರಿಂದ ಇನ್ನು ಜಾಸ್ತಿ ಹೊತ್ತು ಉರಿಯುತ್ತೆ. ನಾಜುಕ್ ಮಾಡೇನೆ ಅದು ಕಿತ್ತು. ನಿಮಗೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು ಇಬ್ರು ದೊಡ್ಡವರು. ಅವಳು ಗಂಡನ ಮನೆಯಲ್ಲಿ ಇದ್ದಾಳೆ, ಮಗಳು ಮಗ ಮನೆಗೆ ಇರ್ತಾನ. ಅವನು ಒಬ್ಬ ಮಗ ಒಬ್ಬ ಮಗಳಿದ್ದಾರೆ. ಏನು ಮಗಳು ಏನು ಕೆಲಸ ಮಾಡ್ತಾರಮ್ಮ? ಮಗಳು ಸ್ವಂತ ಕಂಪ್ನಿ ಇಟ್ಕೊಂಡಿದ್ದಾಳೆ. ಅವಳೇ ಮನೆಯೆಲ್ಲ
ಮ್ಯಾನೇಜ್ಮೆಂಟ್ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ? ಅವಳು ಒಂದು 22 ಜನ ಇದ್ದಾರೆ ಅವಳ ಹತ್ರ ಕೈ ಕೆಳಗ. ಅವಳು ಹೈದರಾಬಾದ್, ಬಾಂಬೆ, ಆಮೇಲೆ ಇನ್ನೂ ಎಲ್ಲೆಲ್ಲೋ ಇಟ್ಕೊಂಡಿದ್ದಾಳೆ ಆಫೀಸ್ಗಳು. ಇಲ್ಲಿ ಕೋರ್ಮಂಗ್ಲರಲ್ಲಿ ಒಂದು ಆಫೀಸ್ ಇದೆ. ಅವಳಿಗೆ 2 ಲಕ್ಷ ಪೇಮೆಂಟ್ ಕೊಡ್ತಾಳೆ ಮಂತ್ಲಿ. ನಿಮ್ಮ ಒಟ್ಟಿಗೆ ಇದ್ದಾರಾ? ಇಲ್ಲ, ಅವ್ರ ಗಂಡನ ಮನೆಗೆ ಕೊಟ್ಟಿದ್ದು ಮೈಸೂರು. ನಿಮ್ಮ ಮಗಳಿಗೆ ಮಕ್ಕಳಿದಾರಾ? ಇಬ್ರು. ನಿಮ್ಮ ಮೊಮ್ಮಕ್ಕಳು? ಮೊಮ್ಮಗ ಒಬ್ಬ ಇಂಜಿನಿಯರ್ ಅದನ್ನ, ಒಬ್ಬಳು ಈಗ ಸೆಕೆಂಡ್ ಪಿ ಯು. ಆಗ್ಲೇ ದೊಡ್ಡವರು. ಮಗ ಏನ್ ಕೆಲಸ ಮಾಡ್ತಾರಮ್ಮ? ಮಗ ಪ್ಲೇಸ್ಮೆಂಟ್ಸ್. ಪ್ಲೇಸ್ಮೆಂಟ್ಸ್ ಅಂದ್ರೆ ಕಂಪನಿಗಳಿಗೆ ಯಾರು ಕೆಲಸ ಕೊಡಿಸುವಂತ ಕೆಲಸ. ಅದು ಒಳ್ಳೆ ಕೆಲಸ ಆಗಿದ್ರೆ ಅವ್ರಿಗೆಲ್ಲ ಇದ್ರಲ್ಲಿ ಏನಾದ್ರು ಆಸಕ್ತಿ ಇದೆಯಾ? ಇಲ್ಲ ಇಲ್ಲ, ನಮ್ಮ ಮನೆಗೆ ಯಾರು ಮಾಡಲ್ಲ, ನಮ್ಮ ನೆಂಟ್ರೆ ಮಾಡಲ್ಲ. ನಿಮ್ಮ ಸೊಸೆ? ಸೊಸೆನು ಮಾಡಲ್ಲ. ಹೌದಾ? ಯಾರು ಮಾಡಲ್ಲ. ಇದು ಮಾಡ್ತಾ ಇದ್ರೆ ಎದ್ದು ಬಿಡ್ತಾರ. ಅಲ್ಲ, ಅವ್ರಿಗೆ ಅವ್ರದೇ ಆದಂತ ಕೆಲಸಗಳಿರುತ್ತೆ, ಕಾಯಕ ಇರುತ್ತೆ. ಹಾಗಾಗಿ ಇದು ಬಹಳ ಹುಷಾರಾಗಿ ಇದು ಮಾಡಬೇಕು. ಅಲ್ಲಿಗೆ ಇದು 1008 ಎಲೆ ಆಯ್ತು. 350 ನಮ್ಮ ಊರಿನ ಸೇರಿಸಿ ಹೆಂಗೆ ಇದನ್ನ ಪೆನ್ನಿಗೆ ಸುತ್ತಿದ್ನೋ ಅಡ್ಡ ದಾರ ಹಾಕಿ ಅದೇ ತರ ಇವು 350 350 350 ಯಾಕಂದ್ರೆ 1897 ಎಳೆ ಬರಬೇಕು, ಅದಕ್ಕೆ 50 ಎಳೆ ಹಾಕ್ಬಿಟ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ನಡೀತದೆ, ಕಡಿಮೆ ಮಾತ್ರ ಹಾಕ್ಬಾರ್ದು. ಆದ್ರೆ ಇದು ನೋಡಿ, ಇದಕ್ಕಿಂತ ಹೆಚ್ಚು ಹೊತ್ತು ಅದು ದೀಪದಲ್ಲಿ ಉರಿಯುತ್ತೆ, ಜಾಸ್ತಿ ಎಣ್ಣೆನೂ ಕೂಡ ತಗೊಳ್ಳುತ್ತೆ ದೀರ್ಘವಾಗಿ ಹಾಕಿಬಿಟ್ರೆ. ಇಷ್ಟು ಚೆನ್ನಾಗಿ ಎಳೆ ಬಿಟ್ಕೊಳ್ತದೆ, ಇನ್ನು ಹರಳ್ಕೊಂಡ್ಬಿಡುತ್ತೆ. ಹಾಗೆ ನೋಡಕ್ಕೆ ಒಂದು ಬಟ್ಲು ತುಂಬಾ ಹರಳ್ಕೊಂಡ್ಬಿಡುತ್ತೆ. ದೊಡ್ಡ ಅಂಟಿಯಲ್ಲಿ ಹಾಕ್ಬೇಕು, ಮುಚ್ಚಳ ಅಂತೆ ಸಿಗ್ತಾವಲ್ಲ ಅಂತ ಮುಚ್ಚಳದಲ್ಲಿ ಹಾಕ್ಬಿಟ್ರೆ, ಮಣ್ಣಿಂದು ಮುಚ್ಚಳದಲ್ಲಿ ನೋಡಿ, ಇದು ಹಿಂಗೆ ಫಿನಿಶ್ ಮಾಡ್ಬೇಕು ಮಾಡ್ಕೊಂಡು ಬತ್ತಿ. ಇದನ್ನ ಇದ್ರ ಮೇಲೆ ಇಡಿ, ಅದನ್ನು ಅಲ್ಲೇ ಇಡಿ, ನೋಡಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಮೊಮ್ಮಕ್ಕಳು ಅಥವಾ ನಿಮ್ಮ ಸೊಸೆ ಯಾರಿಗಾದ್ರೂ ಈ ವಿದ್ಯೆಯನ್ನು ನೀವು ಹೇಳ್ಕೊಡ್ಬೇಕು ಒಂದಷ್ಟು ಮನೆ ಪೂರ್ತಿ ಆದ್ರೂ ಕಲ್ತ್ಕೊಳ್ಳಿ. ಈಗ ಮೊಮ್ಮಕ್ಕಳು ಏನ್ ಮಾಡ್ತಾರ, ಅವರು ಕಾಲೇಜು ಅದು ಇದು ಮನೆಗೆ ಇರಲ್ಲ ಅವರು. ನಾನೊಬ್ಳು ಖಾಲಿ ಇದ್ದೀನಿ ಅಂತ ಮಾಡ್ತಿರ್ತೀನಿ. ಇಂಟ್ರೆಸ್ಟ್ ಇರ್ಬೇಕು ನಮಗ್ ಸಣ್ಣ ವಯಸ್ಸಿನಾಗಿಂದನು ಈ ಬತ್ತಿ ಮೇಲೆ ಬಹಳ ಇದು, ಎಲ್ಲಾ ತರದ ಬತ್ತಿ. ಅವಾಗ ನಾನು ರೊಟ್ಟಿಗೆ ಸುತ್ತಾ ಇದ್ದೆ, ರೊಟ್ಟಿಗೆ ಸುತ್ತಿ ಕಟ್ ಮಾಡ್ಕೊಂಡು ಎಷ್ಟು ಎಳೆಬೇಕು ಅಷ್ಟು ತಕೊಂಡು ಫಿನಿಶ್ ಮಾಡ್ತಾ ಇದ್ದೆ. ಬೇರೆ ಯಾರಾದ್ರೂ ನಿಮ್ಮ ಸಂಬಂಧಿಗಳು ಅಥವಾ ಸ್ನೇಹಿತರು ಯಾರಾದ್ರೂ ಇದನ್ನ ಅಲ್ಲ ಯಾರು ಹೇಳ್ಕೊಟ್ರು ಅಂತ ಹೇಳಿದ್ರಿ? ನಮ್ಮ ಬೀಗರು ಇದ್ದಾರೆ. ಬೀಗರು ಅಂತಂದ್ರೆ ನಮ್ಮ ಮೊಮ್ಮಗಳು ಇದ್ದಾಳೆ, ನಮ್ಮ ವಾರ್ಗಿತ್ತು ಮೊಮ್ಮಗ, ಅವರು ತುಮಕೂರಿ ಕೊಟ್ರು ಆ ಹುಡುಗಿನ. ಅವ್ರ ಅತ್ತೆ ನನಗೆ ಮಾತಾಡ್ಸಕ್ ಬಂದಿದ್ರು, ನೋಡ್ಕೊಂಡು ಹೋಗಕ್ ಬಂದಿದ್ರು. ನಾ ಬತ್ತಿ ಮಾಡೋದ್ ನೋಡ್ಬಿಟ್ಟು ಇಷ್ಟ್ಯಾ ಕಷ್ಟ ಪಡ್ತೀರಾ, ಎಳೆ ತೆಗೆದು ಮಾಡಿ ಅಂತ ಹೇಳ್ಕೊಟ್ರು. ಅವ್ರ ಹೇಳಿ ನಿಮ್ಗೆ ಎಳೆ ತೆಗಿಯೋದು ಗೊತ್ತಿರ್ಲಿಲ್ಲ? ಎಳೆ ತೆಗಿತಿದ್ದೆ, ದಪ್ಪ ತೆಗಿತಿದ್ದೆ. ದಪ್ಪ ತೆಗಿತಾ ಇದ್ರಿ? ಅವ್ರು ಹೇಳ್ಕೊಟ್ ಮೇಲೆ ಇದನ್ನ ಇನ್ನು ನಾಜೂಕಾಗಿ ಮಾಡೋ ಅಂತ. ಅವರೇ ಗಾಬರಿ ಎಳೆ ನೋಡಿ, ಹೇಳ್ಕೊಟ್ಟವ್ರೆ ಗಾಬರಿ. ಓ, ಅವ್ರಿಗಿಂತಲೂ ಚೆನ್ನಾಗಿ ಎಳೆ ತೆಗಿಯೋದನ್ನ ಕಲ್ತ್ಕೊಂಡ್ರಿ. ಎಷ್ಟು ಚೆನ್ನಾಗಿರ್ತದೆ ನನ್ಗೆ ಹೇಳ್ಕೊಟ್ಟಿದ್ದು ಸಾರ್ಥಕ ಅಂತಾರೆ. ಇದು 1008 ಎಳೆ. ಇಷ್ಟು ಹತ್ತಿ ಅದನ್ನ ಸುತ್ತಿ ಮಾಡಿರ್ತಿರಲ್ಲ, ಇದಕ್ಕಿನ್ನ ಜಾಸ್ತಿ ಹತ್ತಿ ಬೇಕು ಇದಕ್ಕೆ, ಒಂದನ್ನ ಮಾಡ್ಲಿಕ್ಕೆ. ಅದನ್ನ ತುಪ್ಪ ಅಥವಾ ಎಣ್ಣೆ ಹಾಕಿದ ತಕ್ಷಣ ಅದು ಬಟ್ಲು ತುಂಬಾ ಅರಳ್ಕೊಂಡ್ಬಿಡುತ್ತೆ. ಇದು ಮುಚ್ಚಳದಲ್ಲಿ ಇಡೋದೇ ಒಳ್ಳೆ. ಹೌದಾ? ಮಣ್ಣಿಂದು ಮುಚ್ಚಳ ಅದರಲ್ಲಿ ಹಾಕಿದ್ರೆ ಸುಮಾರು ಎಣ್ಣೆ ಹಿಡಿತದೆ. ಆಮೇಲೆ ಅದು ಮಣ್ಣಿನ ಮಡಿಕೆ ಮುಚ್ಚೋದಕ್ಕೆ ಮುಚ್ಚಳ ಮಾಡ್ತಾರಲ್ಲ, ಇಷ್ಟ ಅಗಲ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಡೀಪ್ ಇರುವಂತದಿದ್ರೆ, ಇಲ್ಲ ಕಬ್ಬಿಣದು ಬಾಂಡ್ಲಿ ಸಿಗ್ತಾವ ಸಣ್ಣ, ಅದ್ರೊಳಗೂ ಹಚ್ಚಬಹುದು. ನೀವು ಬಸವನ್ ಬಾಗೇವಾಡಿನಲ್ಲಿ ಹುಟ್ಟಿದ್ರಿ, ನನ್ನ ಜನರಲ್ಲ ಆಯ್ತು, ವಿದ್ಯಾಭ್ಯಾಸ ಎಲ್ಲ ಆಯ್ತು ಅಂತ ಹೇಳಿದ್ರಿ. ಬಸವಣ್ಣನವರ ಅಥವಾ ಯಾವುದೇ ಶರಣರ ವಚನಗಳನ್ನ ಅಥವಾ ಹಾಡುಗಳನ್ನ ಕಲ್ತ್ಕೊಂಡಿದ್ದೀರಾ? ಹೇಳ್ತೀನಿ. ಯಾವ್ದಾದ್ರು ಒಂದು ಹಾಡನ್ನಾಗ್ಲಿ ಅಥವಾ ಒಂದು ವಚನವನ್ನಾಗ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ? ಹೇಳಿ. ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ, ಮಹಾದೇವಿಯ ಕಬಾರೆ ಶಿವ ಶರಣೆ ಸುಮತಿ ತಾಯಿ, ಶಿವ ಭಕ್ತ ನಿರ್ಮಲರಿಗೆ ಮಗಳಾಗಿ ಜನಿಸಿ ಬಂದಿ, ಮಗಳಾಗಿ ಜನಿಸಿ ಬಂದಿ. ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ, ಮಹಾದೇವಿಯ ಕಬಾರೆ 14 ವರುಷ ಕಳೆಯ ಮದುವೆಯ ಮಾಡ್ತಿವೆಂದು
ಜಬದಿಂದ ತಂದೆ ಕೇಳಲ್ ಶಿವಯನಗೆ ಗಂಡ ನಂದಿ ಮಹಾದೇವಿಯ ಕಬಾರೆ ಇಹ ಪರಕೆ ಸುಖವ ತೋರೆ ಮಹಾದೇವಿಯ ಕಬಾರೆ ಕೌಶಿಕನ ಮೋಹ ಜರಿದು ಕರೆದವನ ಗರ್ವ ಮುರಿದು ಕೌಶಿಕನ ಮೋಹ ಜರಿದು ಕರೆದವನ ಗರ್ವ ಮುರಿದು ಕೇಸಾರಿ ವಸ್ತ್ರ ಧರಿಸಿ ಶಿವಕುಲಕ್ಕೆ ಕೀರ್ತಿ ತಂದಿ ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯ ಕಬಾರೆ ಭವ ಭವಗಳ ಮತವ ಜರಿದು ದೇಹದ ಹಂಗು ತೊರೆದು ಭವ ಭವಗಳ ಮತವ ಜರಿದು ದೇಹದ ಹಂಗು ತೊರೆದು ಮೋಹದ ಪಾರ್ಶ್ವವಳಿದು ಮೋಕ್ಷದ ಹಾದಿ ಹಿಡಿದು ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯ ಕಬಾರೆ ಶ್ರೀಶೈಲ ಶಿಖರನೇರಿ ಕೆಂಜಡಿಯ ಶಿವನ ಸೇರಿ ಶಾಶ್ವತ ತಮ್ಮ ತವ ಬೀರಿ ಕದಳಿಯವನ ಕೆಪ್ಪೋದಿ ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯ ಕಬಾರೆ. ಭಾಳ ಚೆನ್ನಾಗಿ ಹಾಡಿದ್ರಿ. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಅಂತ ಅಕ್ಕ ಮಹಾದೇವಿಯವರ ಹುಟ್ಟಿನಿಂದ ಕೊನೆಗೆ ಕದಳೀವನಕ್ಕೆ ಹೋಗುವವರೆಗೂ ಅವ್ರ ಜೀವನ ಪರ್ಯಂತ ಏನೇನು ನಡೀತು ಎಲ್ಲ ನಿಮ್ಮ ಹಾಡಿನಲ್ಲಿ ಅಡಕವಾಗಿದೆ. ಇಂಥ ಹಾಡುಗಳನ್ನ ನೀವು ಮನೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಯಾವಾಗಲೂ ಹಾಡ್ತಾ ಇರ್ತೀರಾ? ಬಸವಣ್ಣವ್ರದ್ದು ಆರತಿ ಹಾಡು ಹೇಳ್ತಿರ್ತೀವಿ. ಬಸವಣ್ಣವ್ರದ್ದು ಒಂದು ಆರತಿ ಹಾಡನ್ನು ಹೇಳ್ತೀರಾ? ಈಗ ಹೇಳ್ರಮ್ಮ. ಜಯ ಜಯ ವೆನ್ನಿರೆ ಬಸವರಾಜಗೆ ದೇಹ ಮೋಹವನಳಿದ ವಿಜಯಗೆ ಸಾವು ನೋವನ್ನೆ ನೀಗಿದ ಯೋಗಿಗೆ ಭವನಾಶ ಭವ ಸುವೆ ಪೋಷಗೆ ಜಯ ಜಯ ವೆನ್ನಿರೆ ಬಸವರಾಜಗೆ ದೇಹ ಮೋಹವನಳಿದ ವಿಜಯಗೆ ಸಾವು ನೋವನ್ನೆ ನೀಗಿದ ಯೋಗಿಗೆ ಭವನಾಶ ಭವ ಸುವೆ ಪೋಷಗೆ ಮನದ ವಿಚಾರಗಳೆಲ್ಲವೂ ಕೂಡಿ ಬತ್ತಿಯ ಮಾಡಿ ಹುರಿಗೂಡಿ ಮನದ ವಿಚಾರಗಳೆಲ್ಲವೂ ಕೂಡಿ ಬತ್ತಿಯ ಮಾಡಿ ಹುರಿಗೂಡಿ ತನುವೆಂಬ ತಟ್ಟೆಯೇ ಕಂಗಳೆ ಆರತಿ ಭಕ್ತಿ ಎಂಬ ತೈಲವ ನೆರೆದು ಅಜ್ಞಾನದ ಕತ್ತಲೆ ಓಡಿ ಅಲ್ಲಿ ಸುಜ್ಞಾನವೆಂಬ ರವಿ ಮೂಡಿ ಆ ಬೆಳಕಿನೊಳಗೆ ನಾವು ನಲಿದಾಡಿ ಜಯ ಜಯ ವೆನ್ನಿರೆ ಬಸವರಾಜಗೆ ಶ್ರೀ ಜಗದೀಶ್ವರ ನಿನ್ನಯ ನಾಮ ಭಕ್ತರಿಗೆ ಪ್ರೇಮ ಸುಖಧಾಮ ಜರ್ಜರಿತ ಕಾಮ ನಿರ್ಜರಿತ ಸೋಮ ಆತ್ಮ ವಿರಾಮ ಶಿವ ಪ್ರೇಮ ಕಾಣದೆ ಸುಖ ಕೊಡುವವಗೆ ಎಲ್ಲ ಭಕ್ತರನ್ನು ಪೊರೆದವಗೆ ನಾವು ಭಕ್ತಿಲಿ ಬೆಳಗೂನು ಬಸವರಾಜಗೆ ಜಯ ಜಯ ವೆನ್ನಿರೆ ಬಸವರಾಜಗೆ. ಅಮ್ಮ ಭಾಳ ಚೆನ್ನಾಗಿ ಹಾಡಿದ್ರಿ. ಶ್ರೀಮತಿ ಚಂದ್ರಮತಿಯವರು ಇವತ್ತು ನಮ್ಮ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆಗೆ ಹಚ್ಚತಕ್ಕಂಥ ಬತ್ತಿ, ಒಂದು ಹರಳೆಯಲ್ಲಿ ಮಾಡ್ತಕ್ಕಂಥ ಬತ್ತಿಯನ್ನು ಯಾವ್ಯಾವ ರೂಪದಲ್ಲಿ ಮಾಡ್ಬೋದು, ಅದನ್ನು ಹೇಗೆ ಮಾಡಿ ದೇವರಿಗೆ ನೈವೇದ್ಯ ಅಥವಾ ಅರ್ಪಿಸ್ಬೋದು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಬಸವ ಟಿ ವಿ ಎಲ್ಲ ವೀಕ್ಷಕರಿಗೆ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ನಿಮಗೆ ಬಸವ ಟಿ ವಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಶರಣು ಶರಣಾರ್ಥಿಗಳು. ಆತ್ಮೀಯ ಬಸವ ಟಿ ವಿ ವೀಕ್ಷಕರೇ, ವಿಶೇಷ ಸುದ್ದಿಗಳಿಗಾಗಿ ವಿಶೇಷ ಕಾರ್ಯಕ್ರಮಗಳಿಗಾಗಿ ಸದಾ ನೋಡ್ತಾರೆ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿಗಳು. Thank you.